ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ರಿಯಲ್ ಫ್ಯಾಕ್ಟ್ಸಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಭಯಾನಕವಾಗಿ ಜನರನ್ನು ಹಿಂಬಾಲಿಸುವ ಒಂದು ತಲೆ ತುಂಡಾದ ದೆವ್ವದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಸುಮಾರು 587 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಒಂದು ಸುಂದರವಾದ ಪರ್ವತ ಶ್ರೇಣಿ ಇರುತ್ತೆ. ಹಾಗೆ ಇದರ ಪಕ್ಕದಲ್ಲೇ ಕುರ್ಚಿಯಂಗ ಅನ್ನೋ ಬೆಟ್ಟ ಕೂಡ ಒಂದಿರುತ್ತೆ. ಇನ್ನು ಇಷ್ಟೊಂದು ಸುಂದರವಾದ ಬೆಟ್ಟದ ಪ್ರದೇಶವನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿರುತ್ತಾರೆ. ತನ್ನ ಪ್ರಕೃತಿಯ ಸೌಂದರ್ಯವನ್ನು ಹೊರತುಪಡಿಸಿ ತನ್ನ ಭಯಾನಕವಾದ ಅನುಭವವನ್ನು ನೀಡುವುದರಲ್ಲಿ ಈ ಪರ್ವತ ಶ್ರೇಣಿ ತುಂಬ ಫೇಮಸ್ ಅಂತ ಹೇಳಬಹುದು. ಇದನ್ನು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರೇತ ಬಾಧಿತ ಹಿಲ್ ಸ್ಟೇಷನ್ ಡಾವ್ ಹಿಲ್ ಎನ್ನುತ್ತಾರೆ. ಈ ಬೆಟ್ಟಗಳ ಅಂದಚಂದಗಳ ಜೊತೆಗೆ ಸಾವಿನ ರಸ್ತೆ, ತಲೆ ತುಂಡಾದ ಭೂತ, ಪ್ರೇತ ಬಾಧಿತ ಶಾಲೆ ಎಂದೇ ಹೆಸರುವಾಸಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲೊಂದು ಭಯಾನಕವಾದ ರಸ್ತೆ ಕೂಡ ಇದೆ. ಅದನ್ನು ಸಾವಿನ ರಸ್ತೆ ಅಂತಾರೆ. ಯಾಕಂದರೆ ಈ ರಸ್ತೆಯು ಡಾವ್ ಹಿಲ್ಸ್ ಹಾಗೂ ಫಾರೆಸ್ಟ್ ಆಫೀಸ್ನ ನಡುವೆ ಬರುತ್ತೆ. ಇನ್ನು ಈ ರಸ್ತೆಯಲ್ಲಿ ಓಡಾಡುವ ಜನರು ಅಲ್ಲಿ ಒಂದು ತಲೆ ತುಂಡಾದ ದೆವ್ವದ ಹುಡುಗ ಓಡಾಡ್ತಾನೆ ಎಂದು ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಸೊ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಈ ತಲೆ ತುಂಡಾದ ಪ್ರೇತಾತ್ಮದ ಬಗ್ಗೆ ತುಂಬ ಭಯಾನಕವಾದ ಘಟನೆಗಳು ನಡೆದಿವೆ. ಇನ್ನು ಈ ಆತ್ಮ ಯಾರನ್ನಾದರೂ ಒಬ್ಬರನ್ನು ಹಿಂಬಾಲಿಸುತ್ತಲೇ ಇರುತ್ತೆ. ಹಾಗೆ ಇನ್ನೊಂದು ನಂಬಲಾಗದ ವಿಷಯ ಏನಂದರೆ ಆ ಪ್ರೇತಾತ್ಮ ತನ್ನ ಕೆಂಪು ಕಣ್ಣುಗಳಿಂದ ಗುರಾಯಿಸಿ ನೋಡುತ್ತಿರುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಇನ್ನೊಂದು ಮಹಿಳೆಯ ಆತ್ಮ ಕೂಡ ಓಡಾಡುತ್ತಿರುತ್ತೆ. ಸೊ ಈ ಡಾವ್ ಹಿಲ್ಸ್ನಲ್ಲಿ ಪುರಾತನದ ಒಂದು ಬಾಯ್ಸ್ ಹೈಸ್ಕೂಲ್ ಕೂಡ ಇರುತ್ತೆ. ಇನ್ನು ಈ ಸ್ಥಳದ ಸುತ್ತಮುತ್ತಲೂ ಆಗಾಗ ಅನೇಕ ಅಸಾಧಾರಣ ಸಾವುಗಳು ಕೂಡ ಆಗ್ತವೆ. ಸೊ ಈ ಶಾಲೆಯ ಒಳಗಿನಿಂದ ರಾತ್ರೋರಾತ್ರಿ ಮಕ್ಕಳು ತುಂಬ ಭಯಂಕರವಾಗಿ ತಿರುಚಾಡುವ ಶಬ್ದಗಳು ಕೇಳಿಸ್ತವೆ. ಹೀಗೆ ಇನ್ನು ಹಲವಾರು ಭಯಾನಕ ಘಟನೆಗಳಿಗೆ ಈ ಡಾವ್ ಹಿಲ್ಸ್ ಸಾಕ್ಷಿಯಾಗಿದೆ ಎಂದು ಹೇಳಲಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೆ ರಿಯಲ್ ಫ್ಯಾಕ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.